ಶರತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಯಾಕಂದ್ರೆ ಶರತ್ ಮೊನ್ನೆ ಕೂಡ ನೋಡಿದ್ದಾರೆ ಸುಮಲತಾ ಅಂಬರೀಶ್ ಅವರ ನಾಮಪತ್ರದ ವೇಳೆ. ಎಸ್ ಶರತ್, ಏನು ಅನಿಸ್ತಾ ಮೊನ್ನೆ ನಾಮಪತ್ರ ಸಲ್ಲಿಕೆಗೂ ಇವತ್ತಿನ ನಾಮಪತ್ರ ಸಲ್ಲಿಕೆಗೂ ಹಾಟ್ ಬಿಸಿ ಏರಿದೆಯಾ ಅಥವಾ ಜನ ಜಂಗುಳಿ ಜಾಸ್ತಿ ಆಗಿದೆಯಾ? ಜಯಪ್ರಕಾಶ್, ಖಂಡಿತ ಮಂಡ್ಯದಲ್ಲಿ ಬಿಸಿಲ ಧಗೆ ಎಷ್ಟರ ಮಟ್ಟಿಗೆ ಏರಿದೆಯೋ ಅಷ್ಟರ ಮಟ್ಟಿಗೆ ಕೂಡ ರಾಜಕೀಯದ ಶೆಕೆ ಕೂಡ ಆರಂಭವಾಗಿದೆ. ಇನ್ನೇನು ಕುಮಾರಸ್ವಾಮಿಯವರು ಕೆಲವೇ ಕ್ಷಣಗಳಲ್ಲಿ ಅವರ ಶಕ್ತಿ ಪ್ರದರ್ಶನ ಏನು ಅನ್ನೋದನ್ನು ಇವತ್ತು ಮಂಡ್ಯದಲ್ಲಿ ತೋರಿಸ್ತಾರೆ. ಆ ಥರದ ಜನಸಂಖ್ಯೆ ಕೂಡ ಈಗಾಗಲೇ ಸೇರ್ತಾ ಇರುವಂಥದ್ದು. ನಾನೀಗ ಆದರೆ ಎಲ್ಲಿ ಸಮಾವೇಶ ನಡೆಯುತ್ತೆ ಆ ಸಮಾವೇಶದ ಮುಂಭಾಗದ ಈಗಿನ ಸ್ಥಳದ ಸನ್ನಿವೇಶವನ್ನು ನಮ್ಮ ಕ್ಯಾಮ್ರಾಮ್ಯಾನ್ ಗುರುಮೂರ್ತಿ ತೋರಿಸ್ತಾರೆ. ಇದು ಮಂಡ್ಯದ ಡಿ ಸಿ ಕಚೇರಿಯ ಮುಂಭಾಗದ ಸ್ಥಳ. ಈ ಸ್ಥಳದ ಮುಂಭಾಗದಲ್ಲೇ ನಾಮಪತ್ರ ಸಲ್ಲಿಕೆ ಆದ ನಂತರ ಕುಮಾರಸ್ವಾಮಿಯವರು ಒಂದು ಭಾಷಣವನ್ನು ಮಾಡಿದ್ದಾರೆ. ಆ ಭಾಷಣ ಇವತ್ತು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರೋದು. ಪ್ರಮುಖವಾಗಿ ನಿನ್ನೆ ಹೇಳಿಕೆ ಕೊಟ್ಟಂತ ನಟರ ವಿರುದ್ಧದ ಒಂದು ರೀತಿ ಕ್ಲಾರಿಫಿಕೇಶನ್ ಕೊಡ್ಬೋದು, ಒಂದು ಏನು ಆರೋಪ ಮಾಡಿದ್ರು ಆಡಿಯೋ ಬಗ್ಗೆ, ಅದು ಎಲ್ಲದಕ್ಕೂ ಕೂಡ ಇವತ್ತು ವಿವರಣೆ ಕೊಡ್ಬೋದು. ಇನ್ನೊಂದು, ಈಗಾಗಲೇ ಸುಮಲತಾ ಅಂಬರೀಷ್ ನಾಮಪತ್ರ ಸಲ್ಲಿಕೆಗೆ ಏನು ಜನಸಾಗರ ಸೇರಿತ್ತೋ ಅದಕ್ಕಿಂತ ಹೆಚ್ಚರಷ್ಟು ಇಲ್ಲಿ ಜನಸಾಗರ ಸೇರಿಸ್ತೀವಿ ಅಂತ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಸಹಿತ ಹೇಳಿದ್ರು, ಕುಮಾರಸ್ವಾಮಿ ಸಹಿತ ಹೇಳಿದ್ರು, ಕ್ರೌಡ್ ನೋಡಿ 25ನೇ ತಾರೀಕು ಅಂತ ಹೇಳಿದ್ರು. ಈಗ ಕಾವೇರಿ ವನ ಡಿ ಸಿ ಕಚೇರಿ ಮುಂಭಾಗದ ಈಗೇನು ನೋಡ್ತಾ ಇದ್ದೀರಿ ಕಾವೇರಿ ವನ, ಇನ್ನು ಕೆಲವೇ ಕ್ಷಣಗಳಲ್ಲಿ ಜನಸಾಗರ ತುಂಬುವ ಎಲ್ಲ ಲಕ್ಷಣಗಳಿವೆ. ಈಗಾಗಲೇ ಸಾಕಷ್ಟು ಜನಸಂಖ್ಯೆಯಲ್ಲಿ ಸಾಕಷ್ಟು ಬೇರೆ ಬೇರೆ ಕಡೆಯಿಂದ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಅಕ್ಕಪಕ್ಕ ಎರಡೂ ಕೂಡ ಮರಗಳಿದೆ. ಆ ಮರಗಳ ಬದಿಯಲ್ಲಿ ನಿಂತಿರುವುದಾರು ಸಾಕಷ್ಟು ಜನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಈಗ ಮೈಸೂರಿಂದ ಹೊರಟಿದ್ದಾರೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು. ಮಂಡ್ಯದ ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ 2 ಕಿಲೋಮೀಟರ್ ಬೃಹತ್ ಒಂದು ರೋಡ್ ಶೋ ಮುಖಾಂತರ ಈ ಡಿ ಸಿ ಕಚೇರಿ ಮುಂಭಾಗಕ್ಕೆ ಬರ್ತಾರೆ. ಆ ಬೃಹತ್ ಮೆರವಣಿಗೆ ನಂತರ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಗಳು ಮುಗಿದ ನಂತರ ಇದೇ ಈಗೇನು ಕಾವೇರಿ ವನ ನೋಡ್ತಾ ಇದ್ದೀರಾ, ಈ ವನದಲ್ಲೇ ಅವರು ಒಂದು ಸಮಾವೇಶ ಕೂಡ ಮಾಡಲಿದ್ದಾರೆ. ಆ ಸಮಾವೇಶಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಈ ಸರ್ಕಲ್ ಮುಂಭಾಗದಲ್ಲೆಲ್ಲೂ ಕೂಡ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಜಯಪ್ರಕಾಶ್, ನಾನು ಇನ್ನೊಂದು ಇಂಟ್ರೆಸ್ಟಿಂಗ್, ಇವತ್ತೇ ಯಾಕೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ, ಇವತ್ತು ಏನು ವಿಶೇಷತೆ? ಮೊನ್ನೆ ಹೋಳಿ ದಿವಸನೇ ಮಾಡಬೇಕಾಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ, ಅದು ಮುಂದೂಡಿ ಇವತ್ತು ಮಾಡ್ತಿರೋದು ಒಂದು ಶಕ್ತಿ ಪ್ರದರ್ಶನ. ಆದರೆ ಇನ್ನೊಂದು, ಇವತ್ತಿನ ಒಳ್ಳೆ ದಿನದ ಬಗ್ಗೆ ಕೂಡ ಒಳ್ಳೆ ದಿನ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನ್ನ ಕೊಲೀಗ್ ಮಾರುತೇಶ್ ಒಂದು ರಿಪೋರ್ಟ್ ಕೊಟ್ಟಿದ್ರು, ಅವ್ರನ್ನೇ ಕೂಡ ಮಾತಾಡ್ತೀನಿ. ಇವತ್ತು ಯಾಕೆ ಒಳ್ಳೆ ದಿವಸ, ಏನು ಇರುತ್ತೋ ಅಂತ. ಹಾಯ್ ಮಾರುತೇಶ್, ಇವತ್ತು ಒಳ್ಳೆ ದಿವಸ ಅಂತನಾ ಅಥವಾ ಮೊನ್ನೆ ಹೋಳಿ ದಿವಸನೂ ಕೂಡ ಒಳ್ಳೆ ದಿವಸ ಜ್ಯೋತಿಷಿಗಳೆಲ್ಲ ಸಲಹೆ ಮಾಡಿದ್ರು, ಇವತ್ತು ಎಷ್ಟು ಗಂಟೆಗೆ ಏನು ಜ್ಯೋತಿಷಿಗಳ ಸಲಹೆ ಏನಿದೆ ಇವತ್ತು? ಯಾಕೆಂದ್ರೆ ರಾಜಕೀಯ ಪಕ್ಷಗಳು ಎಲ್ಲರೂ ಕೂಡ ಜ್ಯೋತಿಷಿಗಳು ಮೊರೆ ಹೋಗ್ತಾರೆ, ಅದರಲ್ಲೂ ಕೂಡ ದೇವೇಗೌಡ ಕುಟುಂಬ ಸ್ವಲ್ಪ ಜಾಸ್ತಿನೇ ಅನ್ಸುತ್ತೆ. ಇವತ್ತೇನಿದೆ ವಿಶೇಷತೆ? ಈ ಕುಮಾರಸ್ವಾಮಿಯವರ ಕುಟುಂಬಕ್ಕೆ ಬಹಳ ಆಪ್ತರಾಗಿರುವಂಥ ಜ್ಯೋತಿಷಿಗಳು ನೀಡಿರುವಂಥ ಮಾಹಿತಿ ಇದು. ಅಂದರೆ ಅವರೇ ಈ ಸಮಯವನ್ನು ದೇವೇಗೌಡರಿಗೂ ಜೊತೆಗೆ ನಿಖಿಲ್ ಇಬ್ಬರಿಗೂ ಕೂಡ ಈ ಸಮಯ ಬಹಳ ಇಬ್ಬರಿಗೂ ಸೇಮ್ ಟೈಮ್ ಇದೆ, ದೇವೇಗೌಡ ತುಮಕೂರಲ್ಲಿ ಇದು ಮಾಡುವಂಥದ್ದು 2-ರಿಂದ 2.5 ಒಳಗೆ ಬಹಳ ಶುಭ ಸಮಯ ಅಂತ ಹೇಳ್ತಾರೆ. ಅದಕ್ಕೆ ಅವರು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ಫಾಲ್ಗುಣ ಮಾಸ ಪಂಚಮಿ ವಜ್ರನಾಮ ಯೋಗ ಅಂತ ಕರೀತಾರೆ. ಅಂದ್ರೆ ಈ ಸಂದರ್ಭದಲ್ಲಿ ಮಾಡೋದು ಬಹಳ ತಾರಾನುಕೂಲ ಅನ್ನುವಂಥ ಭಾಷೆನ ಜ್ಯೋತಿಷ್ಯದಲ್ಲಿ ಬಳಸ್ತಾರೆ. ಅಂದ್ರೆ ನಿಮ್ಗೇನಾದ್ರೂ ಗೊತ್ತಿದೆಯಾ ಈ ಥರದ್ದು ಏನಾದ್ರು? ಅಂದ್ರೆ ಈ ಅವ್ರು ನಮಗೂ ಅಷ್ಟು ಐಡಿಯಾ ಇಲ್ಲ ಜ್ಯೋತಿಷ್ಯ ಅಂದ್ರೆ ಏನು ಅಂತ. ಸೊ ನಾವು ಕೇಳಿದ್ವಿ ಯಾಕೆ ಈ ಸಮಯ ಬಹಳ ಸೂಕ್ತ, ಯಾಕಂದ್ರೆ ಅಜ್ಜನಿಗೂ ಅದೇ ಮುಹೂರ್ತ ಇದೆ, ನಮ್ಮ ಮೊಮ್ಮಗನಿಗೂ ಅದೇ ಮುಹೂರ್ತ ಕೊಟ್ಟಿದ್ರಲ್ಲ, ಏನಿದು ಅಂತ. ಸೊ ಈ ಸಂದರ್ಭದಲ್ಲಿ ಮಾಡೋದ್ರಿಂದ ಒಳಿತಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಅದರಲ್ಲೂ ಅವರ ಇಡೀ ಕುಟುಂಬ ಜ್ಯೋತಿಷ್ಯವನ್ನು ನಂಬಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡ್ತಾರೆ. ಹಾಗಾಗಿ ನಾಮಪತ್ರ ಮೊನ್ನೆ ಸಲ್ಲಿಸಬೇಕಾಗಿತ್ತು, ಅದನ್ನು ಮುಂದೂಡಿ ಇವತ್ತಿಗೆ ಇಟ್ಕೊಂಡಿರೋದಕ್ಕೆ ಇದೇ ಕಾರಣ, ಬಹಳ ಶುಭ ಮುಹೂರ್ತ ಇದೆ. ಪ್ರದರ್ಶನ ಪ್ಲಸ್ ಜ್ಯೋತಿಷಿಗಳ ನಂಬಿಕೆ ಎರಡೂ ಕೂಡ ವರ್ಕೌಟ್ ಆಗುತ್ತಾ? ಹೌದು, ಈಗ ಜ್ಯೋತಿಷಿ ಯಾವುದೇ ಕಾರ್ಯಗಳನ್ನು ಮಾಡುವಾಗ ಇಡೀ ಕುಟುಂಬ ಜ್ಯೋತಿಷ್ಯವನ್ನು ನಂಬುತ್ತೆ, ಅದರಿಂದ ಮಾಡಿದ್ರೆ ಒಳಿತಾಗುತ್ತೆ ಅನ್ನೋದು ರೇವಣ್ಣ ಕುಟುಂಬದಿಂದ ಹಿಡಿದು ಎಸ್ಪೆಷಲಿ ಕುಮಾರಸ್ವಾಮಿಯವರ ಪತ್ನಿ ಅನಿತಾ ಕುಮಾರಸ್ವಾಮಿಯವರು ಹೆಚ್ಚು ಜ್ಯೋತಿಷ್ಯವನ್ನ ನಂಬುತ್ತಾರೆ ಪ್ರತಿ ಸಂದರ್ಭದಲ್ಲೂ ಕೂಡ. ನಮ್ಗೆ ಜ್ಯೋತಿಷಿಗಳು ಹೇಳುವಂತ ರೇವಣ್ಣ ಮಾತ್ರ ಅನ್ಕೊಂಡಿದ್ವ? ಇಲ್ಲ ಇಲ್ಲ, ಅನಿತಾ ಕುಮಾರಸ್ವಾಮಿ ಸಾಕಷ್ಟು ನಂಬುತ್ತಾರೆ. ಪೂಜೆ ಪುನಸ್ಕಾರಗಳ ನಿಖಿಲ್ ಗೆಲುವಿಗಾಗಿ ಮನೇಲಿ ಮಾಡಿದಂತ ಹೋಮ ಹವನಗಳು. ಒಂದು ಪ್ರಶ್ನೆ ಅಂದ್ರೆ, ಸೇಮ್ ಟೈಮ್ ಅಲ್ಲೇ ದೇವೇಗೌಡರಿಗೂ ಇರೋದ್ರಿಂದ ದೇವೇಗೌಡರು ಇಲ್ಲಿ ಪಾಲ್ಗೊಳ್ಳಲ್ವಾ, ಅವರು ಬರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅಂದ್ರೆ ಹೆಲಿಕಾಪ್ಟರ್ ಮೂಲಕ ಇಲ್ಲಿ ಬಂದು ನಿಖಿಲ್ ಅವರಿಗೆ ಒಂದು ಆಶೀರ್ವಾದವನ್ನು ನೀಡಿ ವಾಪಸ್ ಆಗ್ತಾರೆ ಅನ್ನುವಂತ ಮಾಹಿತಿ. ಅಂದ್ರೆ ಕಂಪ್ಲೀಟ್ ನಾಮಪತ್ರ ಸಲ್ಲಿಸುವ ತನಕ ಅವ್ರು ಇಲ್ಲಿರೋದಿಲ್ಲ, ಕೇವಲ ಆಶೀರ್ವಾದವನ್ನ ಮಾಡಿ ತದನಂತರ ಅವರು ತಮ್ಮ ನಾಮಪತ್ರ ಸಲ್ಲಿಸೋದಕ್ಕೆ ಇದೇ ಶುಭ ಮುಹೂರ್ತದಲ್ಲಿ ಅವರು ಕೂಡ ಸಲ್ಲಿಸಬೇಕಾಗಿರೋದ್ರಿಂದ ಅವರು ಕೂಡ ಹೋಗ್ತಾರೆ ಅಂತ ಮಾಹಿತಿ ಇದೆ. ಥ್ಯಾಂಕ್ ಯು. ಇದು ಶುಭ ಮುಹೂರ್ತದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಇನ್ನೊಂದು, ಪ್ರಮುಖವಾಗಿ ಈ ಸಮಾವೇಶದಲ್ಲಿ ಯಾರೆಲ್ಲ ಕಾಂಗ್ರೆಸ್ ಮುಖಂಡರು ಪಾಲ್ಗೊಳ್ತಾರೆ ಅನ್ನೋ ಒಂದು ಪ್ರಶ್ನೆ ಎದುರಾಗಿರುವಂತದ್ದು. ಜಯಪ್ರಕಾಶ್, ಪ್ರಮುಖವಾಗಿ ಕಾಂಗ್ರೆಸ್ನ ರೆಬಲ್ ಟೀಮ್ ಅವರೆಲ್ಲ
ಪಾಲ್ಗೊಳ್ತಾರಾ? ಹಾಗಿದ್ರೆ ಪಾಲ್ಗೊಳ್ಳಲಿದ್ದರೆ ಯಾರೆಲ್ಲ ಪಾಲ್ಗೊಳ್ತಾರೆ? ಪ್ರಮುಖವಾಗಿ ನಮಗೆ ಕಾಂಗ್ರೆಸ್ ಟೀಮ್ ಅಂತ ಕೇಳಿ ಬರ್ತಾ ಇರೋದು ಮಂಡ್ಯ ಜಿಲ್ಲೆಯಲ್ಲಿ ಚೆಲುವರಾಯ ಸ್ವಾಮಿ ಇರ್ಬೋದು, ಬಂಡಿ ಸಿದ್ದೇಗೌಡರು ಇರ್ಬೋದು, ಹಾಗೆ ನರೇಂದ್ರ ಸ್ವಾಮಿ ಇರ್ಬೋದು, ಅವರೆಲ್ಲರೂ ಪಾಲ್ಗೊಳ್ತಾರ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಇವತ್ತು. ಅದು ಅಲ್ಲದೆ